ನಿಂತ ಜಾಗದ ಕಾರ್ ಓಡಿಸ್ತಾ ಇದ್ಯಾ? ಮರಮ ಅಲ್ಲಪ್ಪ ಬರ್ತಾರೇ, ಪಾನ ಮಾತ್ರ ಬರ್ತಾರೆ ಅಷ್ಟೇ. ಹಳ್ಳಿಯಿಂದ ನಮ್ ದೊಡಪ್ಪ ಬರ್ತಾರ ಲೆಟ್ರು. ಊರಿಂದ ನಮ್ ದೊಡಪ್ಪ ಬರ್ತಾರಮ್ಮ, ಅವ್ರ ಮಗ ಹನುಮ ಇದನಲ್ಲ, ಅವ್ನ್ ಯಾವ್ದು ಲೋಕಲ್ ದನದಿಂದ ಬಿದ್ದೇನಂತೆ, ಮೂಗ್ದಾರ ಹಾಕ್ಬೇಕಂತ. ಹನುಮ ದನ ಜನ ಬರ್ತಾನಪ್ಪ, ನೀನೇ ನೋಡೋ ಗೊತ್ತಾಗತ್ತೆ, ಕೊಂಬಿದ್ರೆ ದನ ಇಲ್ಲ ಅಂದ್ರೆ ಜನ. ಮೂಗಿರೋರ್ಗೆಲ್ಲ ಮೂಗ್ದಾರ ಹಾಕ್ಬೋದು ಕಣ. ಈಗ ನಿಮ್ಮ ಅಕ್ಕ ನನ್ಗೆ ಹಾಕಿ ನಾನು ಸಾಕು, ಸುಮ್ಮನೆ ರೀ ಸುಪ್ಪು. ಹನುಮನ್ ಬಗ್ಗೆ ನಾನು ನಿಂಗೆ ಹೇಳಿಲ್ವನೋ, ಅದೇ ಎಸ್ ಎಸ್ ಎಲ್ ಸಿ ಎಂಟು ಸಲ ಫೇಲ್ ಆದ್ನಲ್ಲ ಅವನೇ. ಆದ್ರೆ ಅವ್ನು ಇವಾಗ ಪಾಸ್ ಆಗಿದ್ದಾನೆ. ಹ್ಮ್, ಪೇಪರ್ ತಿದ್ದೋರು ಇವ್ನು ಫೇಲ್ ಮಾಡಿದ್ರೆ ಮತ್ತೆ ಇವನು ಎಕ್ಸಾಮ್ ಬರುತ್ತೆ ನನ್ನ ಭಯದಲ್ಲಿ ಪಾಸ್ ಮಾಡಿಸಿದ. ಅವನ್ನ ಕಾಲೇಜ್ ಸೇರಿಸ್ಬೇಕಂತ ಕೊಡ್ರಿ ಇಲ್ಲಿ. ಅವನ್ನ ಕಾಲೇಜಿಗೆ ಸೇರಿಸಿ ಅಕ್ಕಿ ಬೇಳೆ ಎಲ್ಲ ನಾವು ಊರಿಂದ ಕಳಿಸ್ತೀವಿ. ಅವ್ನು ಇಲ್ಲಿಗೆ ಬರೋದು ಬೇಡ, ಮತ್ತೆ ಕಾಲೇಜ್ ಸೇರಿಸೋದು ಬೇಡ. 8 ವರ್ಷಕ್ಕೆ ನನ್ನ ಮಗ ದಂಟು ಅಂದಂಗೆ ಆಯ್ತು ಈ ಕೇಸು. ಹಾಗಂತ ಪತ್ರ ಬರೀರಿ. ಅಡ್ರೆಸ್ತೀನಪ್ಪ. ಆಯ್ತಪ್ಪ. ಯಾರ್ದ್ರಿ ಫೋನು? ಹನುಮ ಮನೆಗೆ ಬರ್ತಾ ಇದ್ದಾನೆ. ಅಪ್ಪಯ್ಯ, ಹಳ್ಳಿ ಹನುಮ ಬ್ಯಾಟೆಗ್ ಬಂದ. ಈ ಬ್ಯಾಟೆಗೆ ಎಲ್ಲಿ ನೋಡಿದ್ರು ಗಾಡಿಗಳಯ್ಯ, ಒಂದೇ ಒಂದು ಎತ್ತಿನ ಗಾಡಿ ಇಲ್ಲ. ಆಮೇಲೆ ಫೋನ್ ಮಾಡ್ತೀನಿ ಬಿಡು. ಆತ್ ಬಿಡು, ಈ ಹನುಮ ಹುಷಾರಾಗಿರ್ತಾನೆ. ಕತ್ರಿ ಅಂದ್ರೆ ಇವನು ಕಳ್ಳನ್ ಮಗನಯ್ಯ. ನಾನ್ ಬಿಟ್ಟೆನ ನಿನ್ನ ಅಪ್ಪ ಸತ್ತೆ. ಅದೇ ಸಹ ಸತ್ತಿಗೆ ತೋದ್ರೇನಪ್ಪ, ಇವ್ರು ಸತ್ತೋದ್ರೆ ನಾನು ಜೈಲಿಗೆ ಹೋಗ್ಬೇಕಾಯ್ತದೆ. ಹೇಳ ಏನು ಮಾಡಿಲ್ಲ, ನಾ ಹಳ್ಳಿ ಹನುಮ ಪೇಟೆ ಬಂದಿನಿ. ಯಾವ್ದಾದ್ರು ಎತ್ತಿನ ಕಳಿಸ್ಬಿಡಿ, ನಮ್ಮ ಮನೆಗೆ ಹೋಯ್ತೀನಿ. ದೇವ್ರು ನನ್ ತಪ್ಪೇನಿಲ್ಲ, ನನ್ ಹಳ್ಳಿ ಹನುಮ ಪೇಟೆ ಬಂದಿನಿ. ಏ ಹಳ್ಳಿ ಹನುಮ, ನೀನ್ ತಪ್ಪು ಮಾಡಿದ್ಯಾ ಅಂತ ಯಾರ ಹೇಳಿದ್ರು? ಇವನು ದೊಡ್ಡ ಕಳ್ಳ. ಯಪ್ಪ ಮಾದೇಶ, ನಾನ್ ಅಂದ್ಕೊಂಡಿದ್ದ ದುಡ್ಡಾಗೋಯ್ತು, ಇವನು ಕಳ್ಳನ. ಇವನ್ ದೊಡ್ಡ ಪಿಕ್ ಪಾಕೆಟರ್, ಇವನ್ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ನಿನ್ ಜೇಬಲ್ ಏನಾದ್ರು ಹೊಡೆದಿರ್ತಾನ ನೋಡು. ಅಯ್ಯೋ, ಹೊಡೆಯಕ್ಕಿಂತ ಮುಂಚೆ ನಾನು ಮೈ ಮೇಲೆ ಬೆಟ್ಟಿರ್ತಾರ ಬಿದ್ಬಿಟ್ಟ. ಹನುಮ, ನೀನ್ ಒಳ್ಳೆ ಕೆಲಸನೆ ಮಾಡಿದ್ಯಾ. ಇನ್ ಮೇಲೆ ಯಾವ್ದೇ ಕಳ್ಳ ಸಿಕ್ಕಿದ್ರು ಶಿಕ್ಷೆ ಕೊಡ್ಸಕ್ ನಿನ್ನೇ ಕರೆಸ್ತೀನಿ. ಅವ್ನ ಮೈ ಮೇಲೆ ನೀನ್ ಒಂದ್ ಸರ್ತಿ ಬಿದ್ರೆ ಅವ್ನ್ ಸತ್ಯ ಹೇಳ್ಬಿಡ್ತಾನೆ. ನೀನ್ ಎಲ್ಲಿರ್ತಿ ಹೇಳು, ಬೊಮ್ಮನ ಕಳಿಸ್ತೀನಿ. ಅದೇ ನಾಟಕ ಸಿನಿಮಾ ಮಾಡ್ತಾರಲ್ಲ ಪರಮೇಶಪ್ಪ, ಅವ್ರ ಮನೆ ಆಗಿರ್ತೀನಿ. ಓ ಸಾರ್, ನಟ ಭಯಂಕರ ಪರಮೇಶ್ವರ ಮನೆ. ನನ್ನಿದ್ದೇನಾದ್ರೂ ತಪ್ಪಾರೆ ಕ್ಷಮಿಸ್ಬಿಡಿ. ನೀನೇನು ತಪ್ಪು ಮಾಡಿಲ್ಲ, ನಿನ್ನಿಂದ ಎಲ್ಲ ಒಳ್ಳೇದೇ ಆಗಿದೆ. ತಗೋ 100 ರೂಪಾಯಿ, ಊಟ ಮಾಡ್ಕೊಂಡು ಹೋಗು. ನಾನು ಕಾಸು ಕೊಡೋ ಪೊಲೀಸ್ ಅಪ್ಪನೇ ನಾನು ನೋಡಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ, ದಿನಕ್ಕೊಬ್ಬ ಕಳ್ಳ ಸಿಗಲಿ. ಜೋರ ಎಳಿಪ ಮಾಡಿದ್ದೆ. ಈಗ ಎಷ್ಟು ಜೋರಾಗಿ ಸೀನ್ ಮಾಡಿದೆ ನೋಡ, ತಿನ್ಬಿಡ್ತೀನಿ ಅನ್ನೋ ಭಯಕ್ಕೆ ಇದು ಬರ್ತಾನೆ ಇಲ್ಲ. ಹಳ್ಳಿ ಹನುಮ ಬಂದಿರೋದ ಯಾಕೆ ಬಿಚ್ಚಕ್ ಆಗ್ತಾ ಇಲ್ವಾ? ಎಂತ ಕೋಣಿಚೀಲ ಬಿಚ್ಚಿನಿ, ಇದೇನ್ ಮಹಾ? ಯಾರ್ರಿ ಕೋತಿ? ಯಾಕೋ ನಮ್ ಕೋತಿ ಅಲ್ಲ, ಹನುಮ. ಪ್ಲಾಸ್ಟಿಕ್ ಅವನ್ನು ಸೇರಿಸ್ತಿದ್ದ ನೀನು ಬರ್ಬೇಕು, ನಿಮ್ಮ ಅವ್ವನು ಬರ್ಬೇಕು, ನಿಮ್ಮ ಅಪ್ಪನು ಬರ್ಬೇಕು. ಹಳ್ಳಿಯಿಂದ ಬಂದಿದ್ದಾನ ಹನುಮ, ಎಲ್ಲ ಇವನೇ ಮಾಡಿದ್ದು. ಅಯ್ಯೋ ಅದನ್ನ ತಗೋಬೇಡಿ, ಕೆಳಗಡೆ ಬಿದ್ದಿದೆ. ತಗೊಂಡ್ರೆ ಏನಾಯ್ತದೆ? ನಾವು ಬೆಳೆ ಬೆಳೆದು ಮಣ್ಣಲ್ಲಯ್ಯ, ಅದನ್ನ ರಾಶಿ ಹಾಕೋದು ಮಣ್ಣಲ್ಲಯ್ಯ, ಅದನ್ನೆಲ್ಲ ತಿಂತೀರಾ? ಇದಾಗಿಲ್ವಾ? ಬಿಡಿ, ನಾ ತಿಂತೀನಿ. ಅಯ್ಯೋ ತಿಂತೀನಿ. ಪ್ಯಾಟಿ ಹುಡುಗಿ ಬಂದ್ರೆ ಹುಷಾರು ಅಂತ ನಮ್ಮ ಅಪ್ಪ ಹೇಳವ್ರೆ. ಅವರು ಡೇಂಜರ್ ಅಂತೆ. ಅವಳ ಮನೆ ಪಕ್ಕದ ಮನೆ ಹುಡುಗಿ ಪಾ ಬೇದ ಅಂತ, ತುಂಬಾ ಒಳ್ಳೆ ಹುಡುಗಿ. ಅದು ನಿಮ್ ಗೊತ್ತು, ನನ್ಗೇನ್ ಗೊತ್ತು? ಸುಬ್ಬ ಹೀಗೆ ತರ್ಲೆ ಮಾಡಿದ್ರೆ ತರ್ಲೆ ಸುಬ್ಬ ಅಂತ ರೇಡಿಯೋ ಅನೌನ್ಸ್ ಮಾಡ್ಬಿಡ್ತೀನಿ. ನೀವ್ ಅಲ್ಲೇರಿ, ಹತ್ರ ಬಂದು ಆಯ್ಬೇಡಿ. ಏನಂತ ಇವನು ವಿಚಿತ್ರ ಅಂತ ಮಾತಾಡ್ತಾನಲ್ಲ, ಹಳ್ಳಿಯಿಂದ ಕಳ್ಸ್ಕೊಟ್ಟಿದಾರಮ್ಮ. ಹಳ್ಳಿ ಹನುಮ ಬ್ಯಾಟೆಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕು. ಈ ಹಳ್ಳಿ ಹನುಮ
ಮ್ಯಾಥ್ಸಲ್ಲಿದ್ದು ಮಾರ್ಕ್ ಸೇರಿಸಿ ಪಾಸ್ ಮಾಡಿದಾರಾ? ತುಂಬಾ ಬುದ್ಧಿವಂತ ಅಮ್ಮ ನಮ್ ಪೈಕಿ. ಅಂಕಲ್ ಸುಬ್ಬನ್ಗಿನ್ನ ಇವನೇ ವಾಸಿ ಬಿಡಿ. ಸುಬ್ಬ ನೀನ್ ಮೂರನೇ ಕ್ಲಾಸ್ಗೆ ಮಣ್ಣೋರ ನಿಲ್ಸ್ಬಿಟ್ಟೆ. ನಾನ್ ಪೇಟೆಗೆ ಕಾಲೇಜ್ ಓದಕ್ ಬಂದಿನಿ. ನೀನು ಕಾಲೇಜ ಮತ್ತೆ ಎಂಥದ್ದು ಬೇಡ, ಮನೇಲಿ ಕಸ ಮುಸ್ರೆ ಮಾಡ್ಕೊಂಡಿರೋ ಸ್ವಲ್ಪ ದಿನ ಅನ್ನಲ್ಲಿ ಊರ್ ಹೋಗಿ. ಕಸ ಮುಸ್ರೆ ಅವನ ಮಾಡೋ ಪ್ಯಾಟ್ಗೋ ಕೆಲಸ ಮಾತ್ರ ನಂದೆ, ಯಾಕಂದ್ರೆ ನನ್ ಜೊತೆ ವೇದವ್ರು ಬರ್ತಾರೆ. ಸುಬ್ಬ ಬಾಯಿತ್ಗೆ, ಆ ಹೆಣ್ಣು ಪ್ಯಾಂಟ್ ಶೂಟ್ ಹಾಕೊಂಡೈತೆ, ಅವ್ಳು ಸುದ್ದಿಗೆ ಹೋಗ್ಬೇಡ, ಅವ್ಳು ಸರಿ ಇಲ್ಲ. ಓ ನಮ್ಮ ಅಪ್ಪ ಹೇಳವ್ರೆ ಹಿಂಗಿರೋ ಪೇಟೆ ಹುಡುಗಿರ್ ನಂಬೇಡ ಅಂತ, ಅವ್ರು ಯಾವಾಗ ಹೆಂಗ್ ತಿರ್ಗೋತಾರೆ ಅಂದ್ರೆ ಗೊತ್ತಾಗಿಲ್ಲ. ಅಲ್ಲಿ ಕಿಸ್ತಿಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಆಮೇಲೆ ನನ್ನ ಹೆಸರು ಟಿ ಬಿ ಆಗಿ ಬಂದ್ಬಿಡುತ್ತೆ. ಅಣ್ಣ ಅಡುಗೆ ಬೋಗ್ ಪಸಂದ ಆಗದೆ. ನಮ್ಮ ಮನೆಯಾಗ ಒಂದು ಟಗರು ಹತ್ತು ಕುರಿ ಇದ್ವಲ್ಲ, ಅದನ್ನ ಮಾರ್ಬಿಟ್ವಿ. ಪಕ್ಕದವ್ರು ದೇವ್ರು ಮಾಡ್ತಿದ್ರು, ಕಡಿಗೆ ಕದ್ಕೊಟ್ವಿ, ಬೋಗ್ ಕಾಸ್ಕೊಟ್ರು. ಏ ಕುರಿ ಕಡೆಯೋದೇ ತಪ್ಪು ಕಣ, ಕುರಿ ಕಡ್ರೆ ದುಡ್ಡು ಸಿಗತ್ತೆ, ನಿನ್ ಕಡದ್ರೆ ಏನ್ ಸಿಗತ್ತೆ? ಅದು ಕಡದ ಮೇಲೆ ಗೊತ್ತಾಯ್ತದೆ. ನಂದು ಹೋಗಿ ಕಾಸ್ಕೊಟ್ಟವ್ರೆ ಕಾಲೇಜ್ ಸೇರಕ್ಕೆ. ಇನ್ನೊಂದ್ ಸ್ವಲ್ಪ ಬೇಕಾ? ಹ್ಞೂ ಬಾರೋ ತಂದು ಹಾಕಮ್ಮ. ಯಾಕತ್ತೀವಾ ಸಂಕೋಚ ಪಡ್ಕೊತೀಯಾ? ನಾನು ಏನು ಅನ್ಕೊಳಲ್ಲ ಬಡ್ಸಿ. ಏನು ಪಕ್ಕ ಸುಂದಾನಲ್ಲ ಅಡಿಯವರು ಬೋ ಕಷ್ಟಪಡ್ತಾರಲ್ಲ, ಇವತ್ತು ನಾನೇನು ಕೇವೇ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ತಿಂತಾ ಇರೋದು. ಅಪ್ಪ ಹೇಳಿದ್ದು ದೊಡ್ಡ ಆಗೋಯ್ತು, ಬೆಂಗಳೂರಿನಾಗೆ ಸರ್ಕಾರದವರು ಸಿಕ್ಕಾಪಟ್ಟೆ ಸೊಳ್ಳೆ ಸಾಕವ್ರೆ ಅಂತ, ಅದಕ್ಕೆ ನೀಲಗಿರಿಯಲ್ಲೇ ತಂದಿರೋದು. ಹೋಗಿ ಹಾಕೋದಯ್ಯ. ಬಂದ ಲಿಂಗವೇ ಸತ್ಯವಾಯಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ. ಬೀದಿರ ತಯಾರು ಮಾಡ್ಕೊಳಮ್ಮ. ಮಲ್ಗದ ಮುಂಚೆ ಗ್ಯಾಸ್ ಆಫ್ ಮಾಡಿ ಚೆಸ್ಸಲ್ಲ ಹೇಳ್ತೀನಿ, ಕೇಳೋದಲ್ಲ ಒಳಪಣ. ಯಾರ ಹೊಗೆ ಹಾಕಿದ್ದು? ನಾನೇ ನಮ್ ಸಾಯಿಸಕ ಇಲ್ಲ ಸೊಳ್ಳೆ ಸಾಯಿಸಕ್ಕೆ ಕೋಡೆ ಇಲ್ಲಕ್ಕೆ ಮಾತ್ರ ಮಾಡಿದ್ದಿಲ್ಲ. ನಮ್ಮ ಹಳ್ಳಿ ಕಡೆ ಹಿಂಗೆ ಸೊಳ್ಳೆ ಹೊಡ್ಸಕ್ಕೆ ನೀಲಗಿರಿ ಸೊಪ್ಪಿನ ಹೊಗೆ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಸತ್ತು ಹೋಯ್ತವೆ. ನಾನು ನಿಮ್ ಒಳ್ಳೇದಕ್ಕೆ ಹೊಗೆ ಹಾಕಿರೋದು. ಊರಲ್ಲಿ ಕೋಳಿ ಜ್ವರ ಹಂದಿ ಜ್ವರ ಇಲಿ ಜ್ವರ ಇದೆಯಂತೆ. ಅಪ್ಪ ಸೊಳ್ಳೆ ಬತ್ತಿ ಇತ್ತಲ್ಲ, ಸೊಳ್ಳೆ ಬತ್ತಿ ಅದೇನೋ ಕೆಟ್ಟ ಬತ್ತಿ ಇದೆಯಂತೆ, ಅದು ಮುಟ್ರೆ ಮೂಗ್ ದಪ್ಪ ಇತ್ತದಂತೆ. ನನ್ ಶೂಟಿಂಗ್ ಕಂಟಿನ್ಯೂಟಿ ಪಾಯಿಂಟ್ ಇತ್ತು ಎಲ್ಲಿ? ರೀ ನಿಮ್ ಪಾಯಿಂಟ್ ನಾನು ಯಾಕ್ರಿ ತಗೊಳ್ಳಿ? ಅದು ಕಂಟಿನ್ಯೂಟಿ ಪಾಯಿಂಟ್ ಅಮ್ಮ, ಅದು ಹಾಕೊಂಡು ನಾನು ಶೂಟಿಂಗ್ ಹೋಗ್ಬೇಕು. ಅಣ್ಣಯ್ಯ ಇದು ಹೆಂಗದ ನೋಡು. ಪೇಟೆಗೆ ಬಂದ್ಮೇಲೆ ಪಟಾಪಟೆ ಚಡ್ಡಿ ಹೋಗಿ ಜೀನ್ಸ್ ಬಂತು. ಅಣ್ಣಯ್ಯ ಅಲ್ಲೊಂದು ಪ್ಯಾಂಟ್ ಇತ್ತು ಕತ್ತರಿಸಿ ಚಡ್ಡಿ ಮಾಡ್ಕೊಂಡೆ. ಅಪ್ಪಲೇ ಇದು ನನ್ನ ಕಂಟಿನ್ಯೂಟಿ ಪ್ಯಾಂಟ್ ಕಣೋ, ಇದನ್ನೇ ಕತ್ತರಿಸಿ ಚಡ್ಡಿ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಹೇಳ್ದೆ ರೀ, ಹಳ್ಳಿಲಿ ಇರೋರು ನಮ್ಮ ಮನೆಗೆ ಕರ್ಕೊಂಬಂದ್ರೆ ಹೀಗೆಲ್ಲ ಸಮಸ್ಯೆ ಆಗತ್ತೆ ಅಂತ. ಈ ಪ್ಯಾಂಟ್ ನಂಗೆ ಬೇಕು ಬಿಚ್ಚು. ಅಣ್ಣಯ್ಯ ಇದು ಪ್ಯಾಂಟ್ ಅಲ್ಲ ಚಡ್ಡಿ. ಏನಣ್ಣಯ್ಯ ಸಣ್ಣ ಮಕ್ಕಳು ಥರ ಇದು ಕಂಟಿನ್ಯೂಟಿ ಪ್ಯಾಂಟು. ನಿನ್ನೆ ಶೂಟಿಂಗಲ್ಲಿ ಯಾವ ಪ್ಯಾಂಟ್ ಹಾಕೊಂಡು ಹೋಗಿರ್ತೀನೋ ಇವತ್ತು ಅದೇ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು. ಬಿಚ್ಚಪ್ಪ ಮತ್ತೆ ಕತ್ತರಿಸಿ ಚಡ್ಡಿ ಮಾಡ್ಕೊಂಡಿನಿ, ಕಾಲೇಜ್ ಸೇರಿಸ್ಬಿಡಿ, ಎಲ್ಲ ಕಾಟ ತಪ್ಪೈತದೆ. ನೀನು ಓದಿರೋ ಓದ್ಗೆ ಬೆಂಗಳೂರಲ್ಲಿ ಯಾವ ಕಾಲೇಜಲ್ಲೂ ನಿನ್ ಸೀಟ್ ಸಿಗಲ್ಲ ಕಣ. ಹತ್ತನೇ ಕ್ಲಾಸ್ ಎಂಟು ಅಟೆಂಪ್ಟ್ ಬಂದೆ ಕಣ. ಸುಬ್ಬು ರೀ ನಾನು ಸುಬ್ಬು ಮಾರ್ಕೆಟ್ ಹೋಗ್ತಾ ಇದೀವಿ, ತರಕಾರಿ ತಗೊಂಡ್ ಬರ್ತೀವಿ.
ಅಲ್ಲಾವುದ್ದೀನ್ ಕಿಳ್ಜಿ, ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ, ಮನೇಲಿ ಯಾರು ಇರೋದಿಲ್ಲ, ಬೋಲ್ಟ್ ಹಾಕೊಂಡು ಮನೆ ಒಳಗೆ ಇರಬೇಕು. ಹಾಗೆ ಬಾಗಿಲು ಮುಂದೆ ಮಾಡ್ಕೊಂಡು ಬೀದಿ ಬೀದಿ ಸುತ್ತಕ್ಕೆ ಇದ್ದೀನಿ. ಹಳ್ಳಿ ಎಲ್ಲ ಕಳ್ಳರು ಬಂದ ಮನೆಯೆಲ್ಲ ಗುಡ್ಸ್ ಗುಂಡಾಂತರ ಮಾಡ್ಬಿಡ್ತಾರೆ. ನಂಗೆ ಗೊತ್ತಣ್ಣಯ್ಯ, ಅಪ್ಪ ಹೇಳವ್ರೆ ಪೇಟೆನಾಗೆ ಕಳ್ಳನ ಮಕ್ಕಳು ಜಾಸ್ತಿ ಅವ್ರೆ ಅಂತ. ಆಂಟಿ ಯಪ್ಪ ಯಪ್ಪ, ಪ್ಯಾಟ್ ಹುಡುಗಿ ಮತ್ತೆ ಪ್ಯಾಟು ಸೆಟ್ ಹಾಕೋ ಬರ್ತಾ ಇದೆ. ಎಲ್ಲರೂ ಎಲ್ಲ ಹೋದ್ರು? ನಾನು ಹೇಳಕ್ಕಿಲ್ಲ. ಯಾಕೆ ಹೇಳಲ್ಲ? ಪೇಟೆ ಹುಡುಗಿ ತವ ಏನು ಮಾತಾಡ್ಬಾರ್ದು ಅಂತ ನಮ್ಮ ಅಪ್ಪ ಹೇಳವ್ರೆ. ನಂಗೆ ಹೋಗ ಹೇಳ್ತದೆ. ಯಾಕೋ ಪೇಟೆ ಹುಡುಗಿರು ಡೇಂಜರು ಅಂದ್ರೆ ಅವ್ನಿಗೆ ಸಿಟಿ ಹುಡುಗಿರನ್ನ ಕಂಡ್ರೆ ಭಯ ಅಂತ ಆಯ್ತು. ಹೌದು ಕಣೆ, ಪ್ಯಾಂಟ್ ಶರ್ಟ್ ಹಾಕೊಂಡು ಹೋದ್ರೆ ಗಡಗಡ ಅಂತ ನಡುಕ್ತಾನೆ. ಮೊದ್ಲು ಅವ್ನ ಮನೆಯಿಂದ ಓಡಿಸ್ಬೇಕು ಕಣೆ. ನನ್ನ ಪತಿ ಪರಮೇಶ್ವರ ಅವ್ನ ಕಾಲೇಜ್ ಸೇರಿಸ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ಅವ್ನು ಯಾವ ಕಾಲೇಜ್ ಸೇರ್ಕೊಂತಾನೆ ಅವ್ನಿಗೆ ಕಾಲೇಜ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ವೈಶಾಲಿ, ಇದಕ್ಕೆ ಏನಾದ್ರು ಪ್ಲಾನ್ ಮಾಡ್ಬೇಕು ಕಣೆ. ಕಬ್ಬಿನ ಜೊತೆ ಪಸಂದ ಆಗಿದೆ, ಯಾರು ಹೋಗ್ತಾ ಇದ್ದು ಹಂಗೆ ಹೇಳ್ಕೊಂಬಿಟ್ಟೆ. ನಮ್ಮ ಹಳ್ಳಿನಾಗೆ ಕಬ್ಬಿನವ್ರು ಹೋಗ್ತಾ ಇದ್ರೆ ಕೇಳಿದ್ರೆ ಕೊಡ್ತಾರೆ, ಇಲ್ಲಾದ್ರೆ ಎಳ್ಕೊಂಬಿಡ್ಬೇಕು. ನಿಮ್ಮ ಬೇರೆ ಜನರ ಕಥೆನೇ ಅಷ್ಟು. ನಮ್ಮ ಹಳ್ಳಿ ಆಲೆ ಮನೆಗೆ ಬನ್ನಿ, ಒಂದು ಮುದ್ದೆ ಬೆಲ್ಲ ಕೊಡ್ತೀವಿ, ಬೇಕಾದಷ್ಟು ಕಬ್ಬಿನ ಹಾಲು ಕೊಡ್ತೀವಿ. ಎಲ್ಲ ಬಿಟ್ಟು ಹಲಸಿನಣ್ಣು ನುಗ್ಗೆಕಾಯಿ ಯಾವುದಕ್ಕೂ ಕಾಸಿಲ್ಲ. ಏನಪ್ಪ ಇದು, ಟುಸು ಪುಸು ಅಂದ್ಕೊಂಡು ಇಂಗ್ಲಿಷ್ ಅಕ್ಕ ನೀವ್ರು ಬಂದ್ಬಿಟ್ರು. ನಿಮ್ಮ ಅಜ್ಜಿನ ಬಡಿಯ ಬಡಿಯ ಅಲ್ಲ ರೀ, ಹಳ್ಳಿ ಹನುಮ ಪ್ಯಾಟೆಗ್ ಬಂದ. ನಾ ಹನುಮ ಅಲ್ರಿ, ಹನುಮ ಬಾಲ ಇರೋ ದೇವ್ರು. ಅಯ್ಯಪ್ಪ ನಂಗೆ ಬಾಲ ಇದೆಯಲ್ಲೋ ಗೊತ್ತಿಲ್ಲ, ನೀವ್ ಮಾತ್ರ ಹುಡುಕ್ಬೇಡಿ, ಮನೇಲಿ ಬೇರೆ ಯಾರು ಇಲ್ಲ. ಅಲ್ಲಿ ಏನಪ್ಪ ಮಾಡ್ತಿದ್ದೆ ಕೆಳಗಡೆ? ಓ ಇಲ್ಲ, ಡ್ಯಾನ್ಸ್ ತಗೊಂಡಿಬ್ರು ಹೆಣ್ಮಕ್ಳು ಬಂದಿದ್ರು, ತೊಂದ್ರೆ ಕೊಟ್ಬಿಟ್ರು. ಯಾರಪ್ಪ ಅದು? ಅವರು ನಿಮ್ಮನ್ನ ಹುಡ್ಕೊಂಡ್ ಬಂದಿರ್ಬೇಕು. ಕಾಲೇಜ್ ಸೀಟ್ ಏನಾಯ್ತು? ಎಂಟು ಸಲ ದಂಡ ಯಾತ್ರೆ ಮಾಡಿದೆ, ನನ್ಗೆ ಸೀಟ್ ಕೊಡಕ್ ಆಗಲ್ಲ ಅಂದ್ರಪ್ಪ. ಹಂಗಂದ್ಬಿಟ್ರೆ ಹೆಂಗಾಯ್ತದೆ? ಮಿನಿಸ್ಟ್ರಿ ಕೇಳ್ಬಿಟ್ಟು ಸೀಟ್ ಕೊಡ್ಬೇಕಪ್ಪ. ಮಿನಿಸ್ಟ್ರಿ ಅಂದ್ರೆ ನಿಂಗೆ ಸೀಟ್ ಕೊಡ್ಸಿದ್ರೆ ಅವ್ನು ಸಿಟ್ ಕಿತ್ಕೊಂಡ್ಬಿಡತ್ತೆ. ನೋಡಿ ಭಯ ಪಡೋನು. ಸಿಟಿ ಹುಡುಗಿರ್ ಕಂಡ್ರೆ ಯಾಕೋ ಹೆದರ್ ಕತಿಯ? ಅವ್ರೇನ್ ನೀನ್ ತಿಂದು ಕೊಡ್ತಾರ? ಏಯ್, ಇವಳು ನನ್ನ ಹೆಂಡತಿ ತಂಗಿ, ನನ್ನ ನಾದ್ನಿ. ಹನುಮ ವಕೀಲ್ ಸಾಹೇಬ್ರದ್ದು ಕತ್ತು ಉಳ್ಕದೆ ಹೊಸಿ ಎಣ್ಣೆ ತತ್ತ. ಮದ್ವಿ ಮಾಡ್ತೀರಾ ಅಂದ್ರೆ ಅಷ್ಟೇ ಹೇಳ್ತೇನೆ.
ಕೊಡಬಲ್ಕ ಯಾಕೋ ಈಗ ಸತಾಯಿಸ್ತಾ ಇದೀಯಾ? ಬೇಡ ಅಂದ್ರೆ ಬಿಡ್ರಿ, ಹಚ್ಚಣಮ್ಮ ತುಂಬಾ ಬೇಡ ಅಂತ ಹೇಳು. ಹಂಗಾದ್ರೆ ಮದುವೆ ಒಬ್ಬರಿ. ನಾನ್ ಕಡಿ ಬರ್ತೀನಿ.